ಸುಯ ಪಂಚಮಸಾಲಿ ಹೋರಾಟ 68ನೇ ದಿನಕ್ಕೆ ಕಾಲಿಟ್ಟಿದೆ. ಫ್ರೀಡಂ ಪಾರ್ಕ್ನಲ್ಲಿ ಬಸವಜಯ ಮೃತ್ಯುಂಜಯ ಶ್ರೀಗಳು ಮಾತನಾಡ್ತಿದ್ದಾರೆ, ನೋಡೋಣ. ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ಪ್ರಧಾನಮಂತ್ರಿ ಕಾರ್ಯಾಲಯದ ಬಂದಿರತಕ್ಕಂಥ ಮಾಹಿತಿ ಆಧಾರದ ಮೇಲೆ ಆದಷ್ಟು ಬೇಗ ಈ ಸಮಾಜಕ್ಕೆ ನಾವು ನಿಮಗೆ ಸಿಹಿ ಸುದ್ದಿಯನ್ನು ಕೊಡ್ತೀವಿ. ನಿಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಹಕ್ಕಿನ ಜೊತೆಯಲ್ಲಿ ನಾವಿದ್ದೀವಿ. ಯಾವ ಕಾರಣಕ್ಕೂ ಪಕ್ಷಗಳ ಮೇಲೆ ತಪ್ಪು ತಿಳ್ಕೊಳ್ಳೋದು ಬೇಡ, ಪಕ್ಷಗಳ ಮೇಲೆ ಬೇಸರ ಮಾಡ್ಕೊಳ್ಳೋದು ಬೇಡ. ನಿಮಗೆ ನಿಮಗೆ ನಿಮ್ಮ ಬೇಡಿಕೆಗೆ ತಕ್ಕ ಹಾಗೆ ನಾವು ನ್ಯಾಯವನ್ನು ಕೊಡಲಿಕ್ಕೆ ನಮ್ಮ ಸದಾ ಪ್ರಧಾನಮಂತ್ರಿಗಳು ಸಿದ್ಧರಿದ್ದಾರೆ ಎನ್ನುವಂಥ ಒಂದು ಸ್ಪಷ್ಟ ಭರವಸೆಯನ್ನು ಯುಗಾದಿಯ ವಸ್ತಿಯಲ್ಲಿರ್ತಕ್ಕಂಥ ನಾಡಿನ ಜನತೆಗೆ ಮಾನ್ಯ ಪ್ರಧಾನಮಂತ್ರಿ ಕೊಟ್ಟಿರತಕ್ಕಂಥ ಭರವಸೆ ಮಾತು ಎಲ್ಲೇ ಒಂದು ಕಡೆ ಭರವಸೆ ಕಳ್ಕೊಂಡು ಇದ್ದಂಥ 68 ದಿನಗಳ ಕಾಲ ಸತ್ಯ ಮಾಡುವಂಥ ನಮ್ಮೆಲ್ಲ ಜನರಿಗೆ ಇವತ್ತು ಬೆಳಗಿನ ಆ ಶುಭ ಸಂದೇಶ, ಯುಗಾದಿಯ ಸಿಹಿ ಸಂದೇಶ ಅಂದ್ರೂ ತಪ್ಪಾಗಿಲ್ಲ, ಆ ಶುಭ ಸಂದೇಶ ನನಗೆ ದೊಡ್ಡ ಶಕ್ತಿಯನ್ನು ತಂದು ಕೊಟ್ಟಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಕಾರಣ ಅಂದರೆ ಪ್ರಧಾನಮಂತ್ರಿಗಳಿಗೆ ಎಲ್ಲ ಶೋಷಿತ ಸಮುದಾಯಗಳಾಗಿರ್ಬೋದು ಅಥವಾ ಮೀಸಲಾತಿಯ ಪರವಾಗಿ ಹೋರಾಟ ಮಾಡುವಂಥ ಸಮುದಾಯಗಳ ಆರ್ಥಿಕ ಸ್ಥಿತಿಗತಿ ಮತ್ತು ಹೋರಾಟದ ಪ್ರಾಮಾಣಿಕ ಕಾಳಜಿ ಸನ್ಮಾನ ಪ್ರಧಾನಮಂತ್ರಿಗಳಿಗೆ ಗೊತ್ತಿದ್ದ ಕಾರಣಕ್ಕೆ, ಕಾರಣ ಅವರು ಸಹ ಹಿಂದುಳಿದ ವರ್ಗದ ಬಂದಿರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಗಳು, ಅವ್ರಿಗೆ ಇದು ಕಷ್ಟ ಗೊತ್ತಿದೆ, ಇದು ನೋವು ಗೊತ್ತಿದೆ. ಹಾಗಾಗಲೇ ಹೋರಾಟದ ಹಿನ್ನೆಲೆ ಬಂದಿರತಕ್ಕಂಥ ಪ್ರಧಾನಮಂತ್ರಿಗಳಿಗೆ ನಮ್ಮ ಒಂದು ಕೂಗು ಇವತ್ತು ತಲುಪಿದೆ ಎನ್ನುವಂಥ ಒಂದು ಮಾತನ್ನು ಈ ಸಂದರ್ಭಕ್ಕೆ ಇಚ್ಛೆಪಡ್ತೀನಿ. ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಬಂದಿರತಕ್ಕಂಥ ಭರವಸೆಯ ಮಾತು ಸಿಹಿ ಸುದ್ದಿ ಬಹುತೇಕ 24ನೇ ತಾರೀಕು ರಾಜ್ಯ ಸರ್ಕಾರ ಕರೆದಿರತಕ್ಕಂತಹ ಆ ಸಚಿವ ಸಂಪುಟದಲ್ಲಿ ಈಗಾಗಲೇ ಪ್ರಧಾನಮಂತ್ರಿಗಳು ನಿರ್ದೇಶನ ಮಾಡಿದ ಹಾಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ದಿನಾಂಕದಲ್ಲಿ ನಮಗೆ ಮೀಸಲಾತಿ ಬಗ್ಗೆ ಸ್ಪಷ್ಟವಾದ ನಿರ್ಣಯವನ್ನು ಕೈಗೊಳ್ಳಬೇಕೆನ್ನುವಂಥ ಒಂದು ಮನವಿಯನ್ನು ನಾನು ರಾಜ್ಯ ಸರ್ಕಾರಕ್ಕೆ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಹಿಂದೆ ಆದಂಗೆ ಮತ್ತೆ ನೀವು ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ಮಾಡೋದು ಬೇಡ. ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಇಡೀ ನಮ್ಮ ನಿಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ದೇಶದ ಪ್ರಧಾನಮಂತ್ರಿಗಳು, ಅವರು ನಿಮಗೆ ಈಗಾಗಲೇ ನಿಮ್ಮ ಗೃಹ ನಿಮ್ಮ ಕಚೇರಿಗೆ ಮತ್ತು ನಿಮಗೆ ಒಂದು ಸ್ಪಷ್ಟವಾದ ನಿರ್ದೇಶನ ನೀಡಿದ್ದಾರೆ. ಆ ನಿರ್ದೇಶನಕ್ಕೆ ಪೂರಕವಾಗಿ ನಮ್ಮ ಮುಖ್ಯಮಂತ್ರಿಗಳು 24ನೇ ತಾರೀಕು ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಬು ಬೇಡಾಡ್ದನೆ, ಯಾವುದೇ ರೀತಿಯಾಗಿರ್ತಕ್ಕಂಥ ವಿಳಂಬ ಮಾಡಾಡ್ದನೆ. ಯಾಕೆಂದರೆ ನಾವು ಇನ್ನೊಂದು ವರ್ಷ ಆಗಿದ್ದು ಇನ್ನೂ ಇಲೆಕ್ಷನ್ ಒಂದು 1000 ವರ್ಷ ಆಗಿದ್ದರೆ ಇನ್ನೊಂದು ನಿಧಾನವಾಗಿ ಹೇಳಬೋದಾಗಿತ್ತು. ಆದರೆ ನೀತಿ ಸಂಹಿತೆ ಯಾವಾಗ ಬರುತ್ತೆ ಗೊತ್ತಿಲ್ಲ, ಆ ಕಾರಣಕ್ಕೋಸ್ಕರ ಕೊನೆಯ ಸಚಿವ ಸಂಪುಟ ಅಂತಲೇ ಮಾಧ್ಯಮಗಳಲ್ಲಿ ಉಲ್ಲೇಖಗೊಳ್ತದೆ. ಹಾಗಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಂಥ ಈ ನಮಗೆ ಭರವಸೆ, ನಿಮಗೆ ಕೊಟ್ಟಂಥ ನಿರ್ದೇಶನಕ್ಕೆ ಪೂರಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಾಜಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಮೀಸಲಾತಿಯನ್ನು ನೀಡಿ ನಮ್ಮ ಸಮಾಜದ ಬಹುವರ್ಷಗಳ ಈ ಹೋರಾಟಕ್ಕೆ ನ್ಯಾಯವನ್ನು ತಂದು ಕೊಡಬೇಕು ಅಂತೇಳಿ ಇವತ್ತು ಮಾಧ್ಯಮಗೋಷ್ಠಿಯ ಮೂಲಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡಿಕೊಳ್ತಾ ಈ ಹಿನ್ನೆಲೆಯೊಳಗೆ ಬೆಳಗ್ಗೆ ನಮಗೆ ಏನು ನಮಗೆ ನೋವಾಗಿತ್ತು, ನೋವು ಎನ್ನುವಂತಹ ಆಗಿರ್ತಕ್ಕಂಥ ಅನ್ಯಾಯ ಎನ್ನುವಂಥ ಬೇವನ್ನು ನಾವು ಇವತ್ತು ಮರೆತಿದ್ದೇವೆ. ಸನ್ಮಾನ್ಯ ಪ್ರಧಾನಮಂತ್ರಿ ಕೊಟ್ಟಿರತಕ್ಕಂತಹ ಭರವಸೆ ಬೆಲ್ಲವನ್ನು ಇವತ್ತು ನಾವು ಸರಿದ್ದೇವೆ. ಆದಷ್ಟು ಬೇಗ ನಮ್ಮ ಮುಖ್ಯಮಂತ್ರಿಗಳಿಗೆ ಆ ನ್ಯಾಯವನ್ನು ಕೊಡುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಇಡೀ ನಮ್ಮ ಭಗವಂತನ ಪ್ರಾರ್ಥನೆ ಮಾಡ್ತಾ, ನಮ್ಮ ಸಮಾಜ ಬಾಂಧವರು ಯಾವ ಕಾರಣಕ್ಕೂ ಗುರುಗಳು ನಲ್ಲಿಕೊಳಿಸಿದ್ವಿ, ಮಠದಲ್ಲಿಲ್ಲ, ಹಬ್ಬ ಮಾಡಿಲ್ಲ ಅಂತೇಳಿ ನೋಡ್ಕೊಳಕ್ಕೆ ಹೋಗ್ಬೇಡ್ರಿ. ನಮಗೆ ಪ್ರಧಾನಮಂತ್ರಿಗಳ ನಂಬಿಕೆ ಇಡೋಣ. ಅವರು ನಮಗೆ ಸೂಕ್ತವಾದ ಸ್ಪಷ್ಟವಾದಂಥ ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿ 24ನೇ ತಾರೀಕಿಗೆ ನಮಗೆ ಮೀಸಲಾತಿ ಸಿಕ್ಕೇ ಸಿಗುತ್ತೆ. ಇವತ್ತಿನ ಹಬ್ಬವನ್ನು ಯುಗಾದಿ ಹಬ್ಬವನ್ನು ತಾವೆಲ್ಲರೂ ಭಗವಂತನ ಪ್ರಾರ್ಥನೆ ಮಾಡಿರಿ. ನಮಗೆ ಸತ್ಯಾಗ್ರಹವೇ ಯುಗಾದಿ. ಯುಗಾದಿ ಅಂತಂದರೆ ಇವತ್ತು ಯುಗಾದಿ ಅಂತಲ್ಲ, ಯಾವಾಗ ಮೀಸಲು ಸಿಗುತ್ತೆ ಅದುವೇ ನಮ್ಮ ಯುಗಾದಿ ತಿಳ್ಕೊಂಡು ನೀವೆಲ್ಲರೂ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು 24ನೇ ತಾರೀಕಿಗೆ ಸಿಹಿ ಸುದ್ದಿ ಕೊಡಲಿಕ್ಕೆ ತಾವೆಲ್ಲ ತಮ್ಮ ಮನೆ ಮನೆಗಳಲ್ಲೇ ಪ್ರಾರ್ಥನೆ ಮಾಡಿರಿ. ಯಾವ ಕಾರಣಕ್ಕೂ ಆತಂಕ ಪಡುವಂಥ, ಯಾವ ಕಾರಣಕ್ಕೂ ಬೇಸರ ಪಡೋ ಪ್ರಯತ್ನವನ್ನು ಭಕ್ತಾದಿಗಳು ಮಾಡಬಾರ್ದು ಅಂತೇಳಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ನಾನು ಮನವಿ ಮಾಡಿಕೊಳ್ತಾ, ಈ ವಿಚಾರವನ್ನು ಇವತ್ತು ಮಾಧ್ಯಮಗೋಷ್ಠಿ ಮೂಲಕ ನಾಡಿನ ಜನತೆಗೆ ತಿಳಿಸ್ತಾ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತಿನ ಬೆಳಗ್ಗೆ ನಮಗೆ ಆ ಭರವಸೆ ಬೆಲ್ಲವನ್ನು ಏನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಇವತ್ತು ಅವರಿಗೂ ಸಹ ಈ ನಾಡಿನ ಜನತೆ ಪರವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸುತ್ತೆ. ಆದಷ್ಟು ಬೇಗ 24ಕ್ಕೆ ಮತ್ತಷ್ಟು ನಿಜವಾಗಿರ್ತಕ್ಕಂಥ ಆ ಒಂದು ಕಾನೂನಾತ್ಮಕವಾಗಿರ್ತಕ್ಕ ಸಿಹಿ ಸುದ್ದಿಗೆ ನಾವೆಲ್ಲ ಕಾಯೋಣ. ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳು ಅವತ್ತು ತಪ್ಪಬಾರದು. ಪ್ರಧಾನಮಂತ್ರಿ ತಮ್ಮ ನಿರ್ದೇಶನ ಕೊಟ್ಟ ಹಾಗೆ ನಮ್ಮ ನ್ಯಾಯವನ್ನು ಕೊಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಮಾಧ್ಯಮಗೋಷ್ಠಿ ಮೂಲಕವಾಗಿ ಆಗ್ರಹ ಮಾಡ್ತಾ ಎರಡು ಮಾತನ್ನು ಮಾಡ್ತೀನಿ. ಫೋನ್ ಮುಖಾಂತರ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ
ಬೆಳಗಿನ ಜಾವ ನನಗೆ ಫೋನ್ ಮುಖಾಂತರ ಸಂಪರ್ಕ ಆಗಿದೆ. ಇಲ್ಲ ಅದು ಅದು ಯಾವ ಮಾಡ್ತಾನೆ ನಾವು ಹೇಳಿದೀವಿ. ನಮ್ದು ಬೇಡಿಕೆ 2A ಇತ್ತು. ಆ 2A ಸರಿ ಸಮಾನವಾಗಿರ್ತಕ್ಕಂಥ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಅದಕ್ಕೂ ನಾವು ಒಪ್ಕೊಂಡಿದ್ವಿ. ಆಯಿತು, ಯಾವುದೇ ಸಮುದಾಯಗಳಿಗೆ ತೊಂದರೆ ಆಗದ ರೀತಿಯಲ್ಲಿ. ಹಾಗಾಗಿ ಮುಖ್ಯಮಂತ್ರಿಗಳು ಅದು ಪ್ರಧಾನ ಮುಖ್ಯಮಂತ್ರಿಗಳು ಏನು ಮುಂಚೆ ಏನು ಹೇಳಿದ್ರು, ಯಾರು ಮಾಡ್ತಾರೆ ಮಾಡಲಿ, 2A ಒಳಗಿರ್ತಕ್ಕಂಥ ಸೌಲಭ್ಯಗಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೌಲಭ್ಯ ಇದೆಯೋ, ಎಷ್ಟು ಮಟ್ಟದಲ್ಲಿ ಸವಲತ್ತು ಇದೆಯೋ ಅದಕ್ಕೆ ಸರಿ ಸಮಾನವಾಗಿರ್ತಕ್ಕಂಥದ್ದು ಏನು ಕೊಡ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮುಖ್ಯಮಂತ್ರಿ ನಿರ್ಧಾರ ಮಾಡ್ತಾರೆ. ಒಟ್ಟಾರೆ ಪ್ರಧಾನಮಂತ್ರಿ ಕಾಲದಿಂದ ಬಂದಿರತಕ್ಕಂಥ ಆ ಒಂದು ಮಾಹಿತಿಯನ್ನು ನಾಳೆ ಜನರಿಗಿಡ್ತೇವೆ. 24 ನಡೆದಂಥ ಸಚಿವ ಸಂಪುಟಕ್ಕೆ ಅವತ್ತು ಯಾವ ಕಾರಣಕ್ಕೂ ಸಹ ಬೇರೆ ಯಾವುದೇ ಸಭೆ ಬೇಡದೇ ಆ ಒಂದು ನ್ಯಾಯವನ್ನು ಕೊಡಬೇಕು ಅಂತೇಳಿ ಮಾಧ್ಯಮಗೋಷ್ಠಿ ಮನವಿ ಮಾಡ್ಕೊಳ್ತೀವಿ. ಇಲ್ಲ, ನಮ್ಮದು ಹೋರಾಟ ಮತ್ತೊಂದು ಸ್ಪಷ್ಟಗೊಳಿಸ್ತೀನಿ. ಇವತ್ತು ನಾವು ಸಿಹಿ ಸುದ್ದಿಯನ್ನು ಕೊಟ್ಟಕ್ಕೆ ಜನರು ನಿರಾಶೆ ಒಳಬಾರ್ದು. ಯುಗಾದಿ ಹಬ್ಬವನ್ನು ನಿಮ್ಮ ಮನೆಗಳಲ್ಲಿ ಸುಖವಾಗಿ ಮಾಡಿ ಅಂತೇಳಿ ನಮಗೆ ಇವತ್ತು ಬೇಸರ ಆಗಿತ್ತು. ಆದ್ರೆ ಬೇಸರವನ್ನು ಕಳ್ಳಿಕ್ಕೋಸ್ಕರವಾಗೇ ನಮ್ಮ ರೇವಣ್ಣ ಇವತ್ತು ಎಲ್ಲರೂ ಉಳಿ ಊಟ ವ್ಯವಸ್ಥೆ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಅದು ಹೊಂದ್ಕೊಳ್ಳೋದು ಬೇಡ ಅಂತೇಳಿ ಅದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಪ್ರಧಾನಮಂತ್ರಿಗಳಿಗೆ ಬಂದ ಮಾಹಿತಿಯನ್ನು ತಿಳಿಸ್ಲಿಕ್ಕೋಸ್ಕರ ತಿಳಿದೀವಿ. ನಮ್ಮ ಚಳುವಳಿ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೆದು ನಿರ್ಣಯ ಮಾಡಿದ ಮೇಲೂ ಸಹ ನಾವು ನಿಲ್ಲಿಸಲಿಲ್ಲ. ನಮಗೆ ರಾಜ್ಯಪತ್ರ ಬರೋವರೆಗೂ ನಿರಂತರ ಮಾಡ್ತೀವಿ ಅಂತ ಅದು ಹೋರಾಟ ಮತ್ತು ನಿರಂತರ ಅದು. ನಮಗೇನಪ್ಪ ಅಂದ್ರೆ ಇವತ್ತು ಭರವಸೆ ಕಳ್ಕೊಂಡಿದ್ವಿ. ಎಲ್ಲೇ ಒಂದು ಕಡೆ ಪ್ರಧಾನಮಂತ್ರಿ ನಂಬಿಕೆ ಇತ್ತು, ಆ ಒಂದು ಸ್ಪಷ್ಟವಾದ ಮಾಹಿತಿ ಸಿಗಬೇಕು ಅಂತ ಕಾಯ್ತಿದ್ವಿ. ಇವತ್ತಿನ ಹೊಸ ವರ್ಷ ದಿವಸನೇ ಆ ಪ್ರಧಾನಮಂತ್ರಿ ಕಚೇರಿ ಬಂದಿರತಕ್ಕಂಥ ಈ ಒಂದು ಶುಭ ಸುದ್ದಿ ನಮಗೆ ಮತ್ತಷ್ಟು ಹುರುಪು ಉತ್ಸಾಹವನ್ನು ತಂದುಕೊಟ್ಟಿದೆ. ಯುಗಾದಿ ಹಬ್ಬವನ್ನು ಇವತ್ತು ನೋಡಿ, ಇವತ್ತು ನಮ್ಮ ನಮಗೇನಾಗಿತ್ತಪ್ಪ ಅಂದರೆ ಈ ಫ್ರೀಡಮ್ ಪಾರ್ಕೇ ನಮಗೆ ಕೂಡಲ ಸಂಗಮವಾಗಿದೆ. ಈ ಮಂಟಪವೇ ನನ್ನ ಪೀಠವಾಗಿದೆ. ನಮ್ಮ ಸತ್ಯಾಗ್ರಹವೇ ಇವತ್ತು ನಮಗೆ ಯುಗಾದಿ ಆಗಿದೆ ಅಂತೇಳಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಒಟ್ಟಾರೆ ಸಮಾಜ ಕಟ್ಟಲಿಕ್ಕೆ ಪ್ರಧಾನಮಂತ್ರಿಗಳಿಂದ ಎಲ್ಲ ಸಮಾಜಕ್ಕೂ ನ್ಯಾಯ ಸಿಗುವಂಥ ಶಕ್ತಿಯನ್ನು ಭಗವಂತ ತಂದುಕೊಡ್ಲಿ. ಇನ್ನಷ್ಟು ನ್ಯಾಯ ನಂಗೆ ಎಲ್ಲ ಸಿಗಲಿ ಅಂತೇಳಿ ಈ ಮೂಲಕ ಹೇಳಿಕೆ ಏನೇ ಇರ್ಬೋದು, ಒಟ್ಟಾರೆ ಅವ್ರ ಮಾಹಿತಿ ಎಲ್ಲರ ಕಡೆ ನೀವು ಅದೇ ನಿಮ್ಮ ಮಾಧ್ಯಮದ ಮಾಹಿತಿನೇ ಹೆಚ್ಚು ನಮ್ಮ ಪ್ರಧಾನಮಂತ್ರಿ ತಲುಪಿದೆ ಅಂತ ಅನಿಸುತ್ತೆ. ಯಾಕಂದ್ರೆ ಪ್ರತಿಯೊಂದು ಮಾಹಿತಿ ಗೊತ್ತಿರುತ್ತೆ. ಅಸಂಧಾನಗೊಂಡಿದ್ದಂಥ ಸತ್ಯ ಇದೆಯಾ, ಸತ್ಯ ಇದೆಯೇ ಇದೆ, ಸಮುದಾಯದಲ್ಲಿ ಅಸಂಧಾನ ಇದೆ ಅಂತ. ಅಸಂಧಾನಕ್ಕೆ ಕಾರಣ ಅಂತೇಳಿ ಪ್ರಧಾನಮಂತ್ರಿಗಳಿಗೆ ನಮ್ಮ ಬಸವನ ಪಾಟೀಲ್ ಯತ್ನಾಳವರು ಅಮಿತ್ ಶಾ ಮುಖಾಂತ ತಿಳಿಸಿದ್ದಾರೆ. ಮತ್ತು ಅವರು ಅನೇಕ ನಾಯಕರು ತಿಳಿಸಿದರು. ಜಗಳಿಗೆ ಮುಂಚಿನ ಮುಂಚಿನ ಬಗ್ಗೆ ಇರಬೇಕಾಗಿತ್ತು. ಅಲಕ್ಷ್ಯತನ ವಿಳಂಬ ನೀತಿಯಿಂದಾಗಿ ತಡವಾಯಿತು. ಈಗ ನೇರವಾಗಿಯೇ ಪ್ರಧಾನಮಂತ್ರಿ ಕಾರ್ಯಕ್ಕೆ ಮತ್ತೆ ಸಂಪರ್ಕ ಮಾಡಿದ್ವಿ. ಅವ್ರಿಗಿನ ಸ್ಪಷ್ಟ ನಿರ್ದೇಶ ಮಾನ್ಯ ಮುಖ್ಯಮಂತ್ರಿ ತಲುಪಿದೆ. ಹಾಗಾಗಿ 24 ನಮಗೆ ಸಿಗುತ್ತೆ ಅಂತ ನಿರೀಕ್ಷೆ ನೋಡಿಕೊಂಡಿದ್ವಿ. ಆ ದೃಷ್ಟಿಯಿಂದ 24 ನಮ್ಮ ರಾಜ್ಯ ಮಟ್ಟದ ಎಲ್ಲ ಜಿಲ್ಲಾ ತಾಲೂಕು ಘಟಕದ ಪದಾಧಿಕಾರಿಗಳು ಅವತ್ತು ಬೆಂಗಳೂರಿಗೆ ಬಂದು ಕ್ಯಾಬಿನೆಟ್ಗೆ ಏನು ನಿರ್ಣಯ ಆಗುತ್ತೋ ಕೂತ್ಕೊಂಡು ಅವೆಲ್ಲ ಹಲವಾರು ಸಮಾಲೋಚನೆ ಮಾಡೋ ಪ್ರಯತ್ನವನ್ನು ಅವತ್ತು ಮಾಡ್ತೀವಿ. ಅವತ್ತು ರಾಜ್ಯ ಕಾರ್ಯಕಾರಿ ಸಭೆಯನ್ನು ಸಹ ಇದೇ ಫ್ರೀಡಮ್ ಪಾರ್ಕ್ ನಾವು ಕರಿತೀವಿ.